ಬಾಪ್ರೆ ಇದೆ. ಆಕ್ಚುಲಿ ಸಿಹಿ ಗೇಮ್ಸು ಗೋರ್ ಮಸಾಲಾ ಡಾಲ್ಗೆ ಅಂತ ಅಲ್ದು ಜನ ಸಾಗರ ಇದೆ ನೋಡಿ. ಏನು ಸಕ್ಕತ್ ಮಾಡ್ತಾರೆ ಇವರೆಲ್ಲ. ಆಪ್ಕೋ ಸಬ್ ಲೋಗ್ ಲೈಕ್ ಇದೇ ರೇ ಕಹಾನ್ ತಕ್ ಜಾ ರಹೇ ನಹೀ ಭಯ್ಯಾ ಠೀಕ್ ಹೈ ಥ್ಯಾಂಕ್ ಯು ಸೋ ಮಚ್ ಭಾಯ್ ಕಹಾನ್ ಲೇ ಜಾ ರಹಾ ಹೈ ಉನ್ಕೋ ಜೈಪುರ್ ಜಾನೆ ಕಾ ಹೈ. ಶಿವನಿ ನಿನ್ನ ಆಟ ಬಲ್ಲವರ್ ಯಾರ್ಯಾರೋ. ನಮಸ್ಕಾರ, ಹೇಗಿದ್ದೀರಾ? ನಾನು ಹೇಗಿದ್ದೀನಿ? ನಾನಿವಾಗ ಸದ್ಯಕ್ಕೆ ಇಲ್ಲೊಂದು ಪಾರ್ಕ್ ಇದೆ, ಸುತ್ತ ನಿಮಗೆ ಕತ್ಲು ಕಾಣುತ್ತೆ ಯಾಕಂದರೆ ಇಲ್ಲಿ ಅಷ್ಟು ಲೈಟ್ ಇಲ್ಲ, ಒಂದೆರಡು ಲೈಟ್ ಇದೆ. ಮತ್ತು ಈ ಪಾರ್ಕಲ್ಲಿ ಒಂದಷ್ಟು ಜನ ಬಂದಿದ್ದರು ಹೋದರು. ಸೊ ನಾನಿನ್ನೂ ಇಲ್ಲಿ ಹೆಚ್ಚು ಹೋಗ್ತಿರೋದು ಸೇಫ್ ಅಲ್ಲ. ಸೊ ನಾವು ಅಹಮದಾಬಾದಿಗೆ ಬಂದಿದ್ದೀವಿ. ಏನು ನೋಡೋಣ, ಹತ್ರದಲ್ಲಿ ಒಂದು ಮಾರ್ಕೆಟ್ ಇದೆ, ಫುಡ್ ಮಾರ್ಕೆಟ್, ಅದನ್ನು ನೋಡ್ಕೊಂಡು ಬರೋಣ. ಕೊಡೋಣ ಇವಾಗ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಿ ರ್ಯಾಪಿಡೋ ಇಲ್ಲಿ ವರ್ಕ್ ಆಗುತ್ತೆ. ಡಬಲ್ ಹೆಲ್ಮೆಟ್ ಯೂಸ್ ಮಾಡ್ತೀಯಾ? ಥ್ಯಾಂಕ್ ಯು ಸರ್. ಓಕೆ ಬಾಯ್. ಇವತ್ತು ಈ ಬ್ಯಾಗಿನ ಜೊತೆಗೆ ನಾವು ಓಡಾಡಬೇಕು ಯಾಕಂದ್ರೆ ಇಲ್ಲಿ ಎಲ್ಲಿ ಲಗೇಜ್ ಇಡೋದು ನನಗೆ ಸರಿಯಾಗಿ ಇನ್ನೂ ಗೊತ್ತಾಗಲಿಲ್ಲ. ಇಡಬಹುದಾ ಏನು ಅಂತ ನೋಡೋಣ, ಬನ್ನಿ. ನನ್ನ ಬ್ಯಾಗನ್ನು ಇಲ್ಲಿ ಇಟ್ಟಿದ್ದೀನಿ, ನೋಡೋಣ ಮಾರ್ಕೆಟ್ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಅಂಗಡಿಯವರು ಒಬ್ಬರ ಹತ್ರ ಕೇಳಿದ್ದೀನಿ, ಇಲ್ಲಿ ಇಟ್ಟೋಗ್ತೀನಿ ಸೇಫ್ ಇದೆಯಾ ಅಂತ ಅವ್ರು ಹೇಳ್ತಿದ್ದಾರೆ. ಸೇಫ್ ಆಗಿರುತ್ತೆ, ನಾನು ನೋಡ್ಕೊಳ್ತೀನಿ ಪರವಾಗಿಲ್ಲ, ಹೋಗಿ ಬನ್ನಿ ಅಂತ. ಸೊ ಓಕೆನಾ, ಆಪ್ ದೇಖ್ ಲೋ ಸರ್ ಪ್ಲೀಸ್, ಫಿರ್ ದೇಖೋ ಮೇರಾ ಆಲ್ ಇಂಡಿಯಾ ಟ್ರಿಪ್ ಚಲ್ ರಹಾ ಹೈ, ಅಗರ್ ಯೇ ಘೂಮ್ ಜಾಯೇಗಾ ತೋ ಮೇರೇ ಪಾಸ್ ಕಪ್ಡಾ ಹೀ ನಹೀ ಹೋಗಾ. ಪ್ಲೀಸ್ ಜಸ್ಟ್ ಐಸಾ ಏಕ್ ಹ್ಯಾಂಡ್ ರಖೋ, ಬಸ್ ಐಸಾ ಖತಮ್ ಕರ್ಕೆ ಆ ಜಾ. ಇವಾಗ ನೋಡೋಣ. ಬಾಪ್ರೆ, ಏನ್ರಿ ಇದು ಹಿಂಗಿದೆ? ಇದು ಆಕ್ಚುಲಿ ಸಿಹಿ ಗೇಮ್ಸು ಗೋರ್ ಮಸಾಲಾ ಡಾಲ್ಗೆ ಅಂತ ಅಲ್ದು ಬಾಲ್ಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ, ಆಮೇಲೆ ಇದನ್ನ ಕೆಂಡದಲ್ಲಿ ಈ ರೀತಿ ಸುಡ್ತಾ ಇದ್ದಾರೆ. ಸ್ವೀಟ್ ಪೊಟ್ಯಾಟೊ ಇದು ಡಿಫ್ರೆಂಟ್ ಆಗಿದೆ ಅಲ್ಲ. ಕಿತ್ನೆ ಬಜೆ ತಕ್ ಮಾರ್ಕೆಟ್ ಓಪನ್ ರೈತೆ? ದೋ ಬಜೆ ತಕ್ ರೈತೇನಾ? ಇದಿಷ್ಟಕ್ಕೆ 30 ರೂಪಾಯಿ, ಆಕ್ಚುಲಿ ಜಾಸ್ತಿ ಆಯ್ತು ನೋಡೋಣ. ಮಹಂಗಾಯಿ ಏ ಭಯ ಮಹಂಗಾಯಿ. ಈ ಜೋ ಮಾರ್ಕೆಟ್ ಏ ಕಹಾನ್ ಸೆ ಶುರು ಹೋತಾ ಹೈ ಯಹಾನ್ ಸೆ ಯಾದವ್ ಶುರು ಹೋತಾ ಹೈ ಚೌಕಿ ಸೆ. ಹಾಂ, ಮತಲಬ್ ಯೇ ಚೌಕಿ ಸೆ ಯಹಾನ್ ತಕ್ ಅಂದರ್ ಜಾ ಸಕ್ತೆ ಹೈ, ವಹಾನ್ ಸೆ ಜಾ ಸಕ್ತೆ ಹೈ. ಅಚ್ಛಾ, ಯೇ ಪೂರಾ ಹೈ. ಅಚ್ಛಾ, ಯೇ ಯಹಾನ್ ಯಹಾನ್ ಇತ್ನಾ ಹೈ, ಫಿರ್ ಅಂದರ್ ಭಿ ಜಾ ಸಕ್ತೆ ಹೈ. ಔರ್ ರಾತ್ ಕಿತ್ನೆ ಬಜೆ ಬಂದ್ ಹೋತಾ ಹೈ? ಬಾಪ್ರೆ, ಎವ್ರಿ ಡೇ ಪಾವ್ ಭಾಜಿ. ಜನ ಸಾಗರ ಇದೆ ನೋಡಿ, ಎವ್ರಿ ಡೇ ಹೀಗಿರುತ್ತಂತೆ, ಬಟ್ ಸಂಡೇ ಇನ್ನೂ ಜಾಸ್ತಿನೇ. ಮಸಾಲಾ ದೋಸೆ? ಹಾಂ, ಮೈಸೂರು ಮಸಾಲಾ. ಕಿತ್ನೆ ಕಾಯಿ? 260. ಕಾಸ್ಟ್ಲಿ ಆಯ್ತಲ್ಲ, ಏನೋ ಸಕ್ಕತ್ತ ಮಾಡ್ತಾರೆ. ಬಾರ್ಬಿಕ್ಯೂ ಸ್ಯಾಂಡ್ವಿಚ್. ಓಕೆ, ಸ್ಯಾಂಡ್ವಿಚ್ ಪಿಜ್ಜಾ
हाँ ये हेरिटेज है ना। अच्छा इधर भी हेरिटेज है, रानी का अजीरा है ये हेरिटेज, यहाँ पे बादशाह की दरगाह। हाँ रानी का अजीरा और बादशाह का दरगाह, यहाँ पे दोनों जगह पे बोर्ड है उसका, नेम प्लेट है। अच्छा 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 हाँ यहाँ पे है ना, यही है रानी हजीरा ಅಹಮದಾಬಾದ್ ಏನೋ ಒಂದು ಹೆರಿಟೇಜ್ ಇದೆ ಅಂತ ಇಲ್ಲಿ, ಇದು ಹಿಸ್ಟೋರಿಕಲ್ ಪ್ಲೇಸ್ ಅಂತ ಅವ್ರು ಹೇಳ್ತಾರೆ ಅದು. ಅಂಡ್ ಈ ಕಡೆ ಒಂದು ಬಾಕ್ಷಾಕಿ ದರ್ಗಾ. ಅಚ್ಚಾ ಕುತ್ತೆ ಪೆ ಸಸ್ತಾ ಆಯಾ ಬಾದಶಾ ನೆ ನಗರ ಬನಾ. ಅಚ್ಚಾ ಮತಲಬ್ ಕಿ ಏಕ್ ಕುತ್ತಾ ಜಾ ರಹಾ ಥಾ ಔರ್ ಏಕ್ ರೇಬಿಟ್ ಜಾ ರಹಾ ಥಾ ತೋ ಕುತ್ತೆ ಕೆ ಸಾಮ್ನೆ ವೋ ರೇಬಿಟ್ ಅಸೆ ಮತಲಬ दोनों के लड़ाई में रैबिट जीत गया। बादशाह ने ये सोचा कि यह नगर बनना चाहिए, कि यहाँ के पानी में कुछ दम है, कुछ बात है, तो ये सोचकर यहाँ पे बादशाह ने ये नगर बनाया। अच्छा और ये मार्केट कब बंद होता है? रात में 1-2 बजे कस्टमर के हिसाब से बंद होता है। सुबह में ज्वेलरी की शॉप रहती है, शाम को खाने पीने का, शाम को खाने पीने का। अच्छा है तो मालूम भी नहीं पड़ेगा, कचरा भी नहीं होगा, तो पूरा गोल्डन के चांदी सोने का मार्केट हो जाएगा। हाँ हाँ कचरे को सोना बना देते हैं फिर। इवरेल्ला ಇಲ್ಲೊಬ್ರು ವ್ಲಾಗರ್ ಇದ್ದಾರೆ, ಅವ್ರದ್ದು ಫ್ರೆಂಡ್ಸ್. ಆಕ್ಚುಲಿ ಮಾರ್ಕೆಟ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ, ಮಾನೆಕ್ ಚೌಕ್ ಮಾರ್ಕೆಟ್ ಅಂತ. ಬೆಳಿಗ್ಗೆ ಹೊತ್ತು ಇದು ಬೇರೆನೆ ಮಾರ್ಕೆಟ್ ಆಗಿರುತ್ತೆ, ಜ್ಯುವೆಲರಿ ಮಾರ್ಕೆಟ್, ಚಿನ್ನದ ಅಂಗಡಿಗಳು ಎಲ್ಲಾ ಕಡೆ ಇದೆ ಸುತ್ತಮುತ್ತ. ಆಮೇಲೆ ಸಂಜೆ ಆಗುವಾಗ ಫುಡ್ ಮಾರ್ಕೆಟ್, ಮತ್ತೆ ಬೆಳಿಗ್ಗೆ ನೋಡುವಾಗ ಇಲ್ಲಿ ಯಾವ ಮಾರ್ಕೆಟ್ ಇತ್ತು ಅಂತಾನೆ ಗೊತ್ತಾಗಲ್ಲ. ಫುಲ್ ನೀಟ್ ಆಗಿ ಫುಲ್ ಕ್ಲೀನ್ ಆಗಿ ಬೆಳಿಗ್ಗೆ ರೆಡಿ ಮಾಡಿಬಿಡ್ತಾರೆ. ಇವಾಗ ನಾವೇನಾದ್ರೂ ತಿನ್ನೋಣ, ಏನ್ ತಿನ್ನೋಣ? ಅಲ್ಲೊಂದು ಮಗು ಫುಲ್ ಡಿಮ್ಯಾಂಡು ನನಗೆ ಜಾಮೂನ್ ಶಾರ್ಟ್ಸ್ ಕೊಡ್ಸಿ ಅಂತ. ಅರೆ ಆಪ್ಕೋ ಸಬ್ ಲೋಗ್ ಲಾಕಿದ್ದೀರಿ, ಮಜೆ ಕರೋ, ಎಲ್ಲೋ ಎಂಜಾಯ್. ನಾನು ಆ ಶಾರ್ಟ್ಸ್ ಕುಡಿಯೋಣ ಅನ್ಕೊಂಡೆ, ಬಟ್ ಅದು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಬೇಡ ನನಗೆ. ನೋಡಿ ಇವ್ರ ಮೆನುವಲ್ಲಿ ವಿಶೇಷ ಅನ್ಸಿದ್ದು ಪನ್ನೀರ್ ಮೈಸೂರು ಮಸಾಲ ದೋಸಾ, ಸಿಜ್ವಾನ್ ಪನ್ನೀರ್ ದೋಸಾ. ಇದು ಒಂದು ಗಟ್ಟಿಯಾಗಿ ದೋಸೆ ತಿನ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ. ಸಿಜ್ವಾನ್ ಪನ್ನೀರ್ ದೋಸಾ ನಾವು ಆರ್ಡರ್ ಮಾಡಿರೋದು, ಇದೆ ಅದು, ಹಸಿವ್ ಆಗಿದೆ, ತಿನ್ಬಿಡ್ತೀನಿ. ಚೆನ್ನಾಗಿದೆ, ಅವ್ರು ಮಾಡುವಾಗ್ಲೇ ಬಾಯಲ್ಲಿ ನೀರು ಬರ್ತಾಯ್ತು, ಮಾಡೋ ಸ್ಟೈಲ್, ಅವ್ರು ಹಾಕೋ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನೋಡುವಾಗ ಟೇಸ್ಟ್ ಮಾಡಬೇಕು ಅಂತಲೇ ಅನಿಸ್ತಾ ಇತ್ತು. ಅದಕ್ಕೆ ಇದು ಪೆಂಡಿಂಗ್ ಇಟ್ಟಿದ್ದೆ, ಹೋಗುವಾಗ ಇದನ್ನು ತಿನ್ಬಿಟ್ಟೆ ಹೋಗೋಣ ಅಂತ. ಮಗಿದೆಲ್ಲ ಫುಡ್ಡು ತಿನ್ನೋಕ್ಕಾಗಲ್ಲ ರೀ, ಆಮೇಲೆ ಹೊಟ್ಟೆ ಹಾಳಾಗ್ಬಿಟ್ರೆ ಕಷ್ಟ, ಅದು ಇದು ಎಲ್ಲ ಸೇರಿ ತಿಂದು. ಥ್ಯಾಂಕ್ ಯು ಜಿ. ಸೋನು ದಿ ಸಂಚಾರಿ ಮೈ ಲೇಟಿವ್ ಬ್ಯಾಗ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮೈ ಕರ್ನಾಟಕ ಬೆಂಗಳೂರು. ये कौन सा एरिया है चाचा? ये पांचको एरिया. हाँ ये देखो दरवाजा बना है. ये कौन सा एरिया है? पांचको दरवाजा बोलते हैं. पांचको दरवाजा फाइव हाँ फाइव वेल है ना, कुआ. ये गुजरात अल्ली स्टैच्यू ऑफ यूनिटी इदे अल्वा, अद नोडोण अन्सतु. आदरे इल्लिंद 120 किलोमीटर दूर इदे, अष्टु टाइम इदेया नमगे. 500 ರೂಪಾಯಿ ಖರ್ಚು ಮಾಡಿ 4 ಗಂಟೆ ಕಳೆಯೋಕ್ಕಿಂತ 10 ರೂಪಾಯಿ ಖರ್ಚು ಮಾಡಿ 4-6 ಜನಗಳನ್ನು ನೋಡೋಣ ಸುತ್ತಮುತ್ತ. ಏನಿದು ಹೊಗೆ ಹಾಕ್ಕೊಂಡಿದ್ದಾರ? ಥ್ಯಾಂಕ್ ಯು ಸೋ ಮಚ್. ಈ ಬ್ಯಾಗ್ ಇಟ್ಕೊಂಡು ನೀರು ತುಂಬಿಸೋಕೆ ಕಷ್ಟ ಆಗ್ತಾ ಇತ್ತು, ನಾನು ಒದಾಡೋದು ನೋಡಿಬಿಟ್ಟು ಅವರೇ ಕೊಡಿ ವಿಡಿಯೋ ಮಾಡ್ತೀನಿ ಅಂತ ಹಿಡ್ಕೊಂಡ್ರು. ಓಕೆ ಅನಿಸ್ತು, ಸ್ವಲ್ಪ ಡೌಟ್ ಬಂತು ಮೊಬೈಲ್ ತೊಗೊಂಡು ಹೋಗ್ಬಿಟ್ರೆ ಅಂತ. ಆದರೆ ಅವರು ಒಳ್ಳೆಯವರೇ. ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಈ ಬ್ಯಾಗ್ ಅಡ್ಡ ಬಂತಿತ್ತಲ್ಲ ಚೂರು ನೀವೇ ತುಂಬಿಸ್ಕೊಡಿ ಅಂತ. ಫುಲ್ ಲೇಡೀಸೇ ಇರೋದು, ಸೊ ಆರಾಮ್ಸೆ ಕಂಫರ್ಟೇಬಲ್ ಅಲ್ಲಿ ಮಲ್ಕೊಂಡು 12:20 ನೋಡೋಣ ನಿದ್ದೆ ಬರುತ್ತಾ ಇಲ್ಲ ಅಂತ. ನಾನು ನಿಮಗೆ ಮತ್ತೆ ಬೆಳಿಗ್ಗೆ ಸಿಗ್ತೀನಿ, ಬೆಳಿಗ್ಗೆಗೆ ಈ ಕತೆ ಹೇಗಿರುತ್ತೆ ಅಂತ ಹೇಳ್ತಾ ಮುಗಿಸ್ತೀನಿ. ಮತ್ತೆ ನಾಳೆ ಬೆಳಿಗ್ಗೆ ಈಚೆಗೆ. ದಿ ನೆಕ್ಸ್ಟ್ ಡೇ, ಗುಡ್ ಮಾರ್ನಿಂಗ್ ಫ್ರಮ್ ಗುಜರಾತ್ ಅಹಮದಾಬಾದ್. ಇನ್ನು ಇಲ್ಲೇ ಇದ್ದೀನಿ, ಇಲ್ಲಿಂದ ಹೊರಡ್ತಾ ಇದ್ದೀನಿ.
ಹೊರಗಡೆ ಹೋಗಿ ಮಾತಾಡೋಣ, ತುಂಬ ನಾಯ್ಸ್ ಇರುತ್ತೆ. ಸೊ ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ, ಇಲ್ಲಾಂದರೆ ಅಹಮದಾಬಾದಲ್ಲಿ ಲೋಕಲ್ ರಿಕ್ಷಾದವರು ಕೂಡ ಇದ್ದಾರೆ. ಸೊ ಅವ್ರು ಎಷ್ಟು ಹೇಳ್ತಾರೆ, ರ್ಯಾಪಿಡೋ ಎಷ್ಟು ಹೇಳುತ್ತೆ ಕಂಪೇರ್ ಮಾಡೋಣ. ಆಮೇಲೆ ಮತ್ತೆ ನಾವು ಸೀದಾ ಹೈವೇಗೆ ಹೋಗೋಣ, ಅಲ್ಲಿಂದ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಡಿಸ್ಕೌಂಟ್ ಇದೆ ಅಮ್ಮಾರ್ಗೂ ಕೊನ್ ಡಿಸ್ಕೌಂಟ್ ಬೇಗ ಅಂತ. ಕರೆಕ್ಟ್, ಓಕೆ ಠೀಕ್ ಹೇ, ಓಕೆ ಸರ್, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ತೋ ಚಲೋ, ಇವಾಗ ರ್ಯಾಪಿಡೋ ಬುಕ್ ಆಗಿದೆ, ಇಲ್ಲಿಂದ 80 rupees ಆಗಿದೆ. ರಿಕ್ಷಾದವ್ರು ನನ್ನ ಹತ್ರ 180 rupees ಕೇಳ್ತಾ ಇದ್ರು, 100 rupees ಜಾಸ್ತಿ ಕೇಳ್ತಾ ಇದ್ರು. ಅದಕ್ಕೆ ಜಸ್ಟ್ ಕಂಪೇರ್ ಮಾಡಿದೆ, ರ್ಯಾಪಿಡೋದವರು ಕಡಿಮೆ ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಕಾಲ್ ಕೂಡ ಬಂತು. ಸರ್, SBI ATM ಏನ ಯಾಮ್ ಪೇ? ನಮ್ಮ ಪಯಣ ಎಲ್ಲಿಗಂತ ಗೊತ್ತಾಯ್ತಾ? ಜೈಪುರಿಗೆ, ರಾಜಸ್ಥಾನ್ ಜೈಪುರ್. ಇವತ್ತು ಜೈಪುರ್ ನಾವು ತಲುಪಬೇಕು, ತಲುಪ್ತೀವ ಇಲ್ವಾ? ಗ್ರೂಪ್ ಆಫ್ ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ, ಅವರಿಗೆಲ್ಲ ತಲೆ ಕೆಟ್ಟೋಯ್ತು. ಲಿಫ್ಟ್ ತಗೊಂಡು ಜೈಪುರಿಗೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂದ ತಕ್ಷಣನೇ ಅವರೆಲ್ಲ ನಗ್ತಾ ಇದ್ದಾರೆ, ಮತ್ತೆ ಒಂಥರ ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇಡ ಮೇಡಮ್, ರಿಸ್ಕು, ಹೋಗಬೇಡಿ ಅಂತ. ಆದಷ್ಟು ಬೇಗ ಇಲ್ಲಿಂದ ಲಿಫ್ಟ್ ಸಿಕ್ಕಿದ್ರೆ ಒಳ್ಳೆಯದು, ಯಾಕಂದರೆ ತುಂಬ ಹೊತ್ತು ನಮ್ಮ ಪ್ಲ್ಯಾನು ಅದು ಈ ರೀತಿ ಈಚೆಕಿಂಗ್ ಮಾಡ್ತಾ ಇದ್ದೀವಿ ಅಂತ ಲೋಕಲ್ ಪೀಪಲಿಗೆ ಗೊತ್ತಿರಬಾರ್ದು. ಎಲ್ಲರೂ ಒಳ್ಳೆಯವರು ಇರಲ್ಲ, ಒಳ್ಳೆಯವರು ಸಪೋರ್ಟ್ ಮಾಡ್ತಾರೆ, ಬೇರೆಯವರು ಪ್ಲ್ಯಾನ್ ಮಾಡ್ತಾರೆ. ಸೊ ಆದಷ್ಟು ಬೇಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೆಯದು. ರ್ಯಾಪಿಡೋದವ್ರು ನನಗೆ ಲಿಫ್ಟ್ ಕೊಟ್ಟಿದ್ದು ಈ ಪಾಯಿಂಟಲ್ಲಿ, ಆ ಸ್ಕೂಟಿ ಹೋಗ್ತಾ ಇದ್ದಲ್ಲ ಆ ಪಾಯಿಂಟಲ್ಲಿ. ಆ್ಯಂಡ್ ನಾನಿವಾಗ ಉದಯಪುರಿಗೆ ಲೊಕೇಶನ್ ಹಾಕಿದ್ದೀನಿ, 650 kilometers ತೋರಿಸ್ತಾ ಇದೆ, 11 hours ಜರ್ನಿ. ಓಕೆನಾ? ನಾನಿವಾಗ ಇಲ್ಲೊಂದು ಸ್ಕೈ ವಾಕ್ ಇದೆ, ಇದ್ರ ಮೇಲಿಂದ ಹಿಂಗೋಗಿ ಆ ಕಡೆ ಹೋಗಬೇಕು. ಇವಾಗ ನಾನು ಸ್ಕೈ ವಾಕಿಂದ ಇನ್ನೊಂದು ಸೈಡಿಗೆ ಬಂದಿದ್ದೀನಿ, ಇನ್ನು ಈ ಹೈವೇಯಿಂದ ನಾನು ಲಿಫ್ಟಿಗೆ ಕೇಳಬೇಕು ಜೈಪುರಿಗೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಅವರಿಗೆ ಬೋರ್ ಆಗ್ತಾ ಇದೆ ಅಂತೆ, ಲಿಫ್ಟ್ ಲಿಫ್ಟ್ ವ್ಲಾಗ್ ನೋಡಿ. ನಿಮಗೆ ಬೋರ್ ಆದರೆ ಟೈಟಲ್ ನೋಡಿದ ತಕ್ಷಣವೇ ನಿಮ್ಮ ಟೈಮ್ನ ಸೇವ್ ಮಾಡಿ, ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡ್ಕೊಂಬಿಡಿ. ಯಾಕಂದರೆ 999 hours ತನಕನೂ ನಾವು ಮಾಡೋದು ಈ ಚೇಕಿಂಗ್ ವ್ಲಾಗ್ಸೇ. ಸೊ ನಿಮ್ಮ ಟೈಮ್ ಅಮೂಲ್ಯ, ವೇಸ್ಟ್ ಮಾಡ್ಕೋಬೇಡಿ. ಓಕೆನಾ? ದೇವ್ರಾಣೆಗಳು ಅವ್ರು ಏನಂದ್ರು ಅಂತ ನಂಗೆ ಅರ್ಥನೇ ಆಗಿಲ್ಲ, ಪಾಪ ಅವ್ರು ಗುಜರಾತಿಯಲ್ಲಿ ಮಾತಾಡ್ತಿದ್ದಾರೆ. ಶಿವನಿ ನಿನ್ನಾಟ ಬಲ್ಲವರು ಯಾರ್ಯಾರೋ, ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನಿ ನಿನ್ನಾಟ ಬಲ್ಲವರು. ಓ, ಡಬಲ್ ಡಬಲ್ ಇದೆ, ನಾವು ತ್ರಿಬಲ್ ಹೋಗೋಕ್ಕಾಗಲ್ವೇ? ಸ್ಲೋ ಬರೋರ ಜೊತೆ ಹೋಗ್ಬೇಡ ಸೋನು, ಮತ್ತು ನನ್ನನ್ನು ಕೊರಿಸ್ಕೊಂಡು ಅವ್ರು ಇನ್ನೂ ಸ್ಲೋ ಆಗಿ ಹೋಗ್ತಾರೆ. ಕೇಳಿ, ಫುಲ್ ಕತೆ ಹೇಳ್ಬೇಕು ಅವರಿಗೆ, ಯಾಕೆ ಏನು ಎತ್ತ ಏನು ಉದ್ದೇಶ ಅಂತ. ಓ, ದೊಡ್ಡ ಗಾಡಿ ಹೋಗ್ತಾ ಇತ್ತು. ಅಪ್ನೆ ಪ್ಯಾರ ಸೇ ಪೂಚನೆ ಅಂತ ಕ್ಯಾಮ್ರಾ ಮೇ ಬತಾ ದೇಂಗೆ ಹಮ್ ಕಹಾ ಜಾ ರಹೇ, ಹಮ್ ಜಾ ರಹೇ ಉದಯ್ಪುರ್ ಜೈಪುರ್, ಉಸ್ಕೆ ಪೀಚೆ ಕ್ಯಾ ಆತಾ ಹೈ ಹಿಮ್ಮತ್ ನಗರ್, ಗಾಂಧಿನಗರ್. ಗಾಂಧಿನಗರ್ ತಕ್ ನಹೀ ನಹೀ, ಮೈ ಬಸ್ ಪೂಚ್ ರಹೀ ಆಪ್ಸೆ ಥೋಡಿ ನಾ ಲಿಫ್ಟ್ ಮಾಂಗೂಂಗಿ ಮೈ. ಅದು ಬಸ್ ಪೇ ಜಾನಾ ಹೈ ತೋ ಆಪ್ ಗೀತಾ ಮಂದಿರ್ ಜಾನಾ ಚಾಹಿಯೇ. ದೇಖೋ, ಲಿಫ್ಟ್ ಲೇಕೆ ಜಾ ರಹೀ ಹೂ, ದೇಖೇಂಗೆ ಕಿತ್ನೆ ಜನ ಲಿಫ್ಟ್ ದೇತೆ ಹೈ. ಯೆಸ್ ಸರ್. ಅರೇ ಮೈ ತೋ ಅಪ್ನೇ ಅಡ್ವೆಂಚರಸ್ ಕೇ ಲಿಯೇ ಜಾ ರಹೀ ಹೂ. ಕೋಯಿ ಕೋಯಿ ತೋ ಜರೂರಿ ಮಂದ್ ರಹತಾ ಹೈ ನಾ, ಲಿಫ್ಟ್ ಪೂಚ್ತಾ ಹೈ ಉಸ್ಕೋ ಬಹುತ್ ಜರೂರಿ ರಹತಾ ಹೈ. ಕೋಯಿ ಕೋಯಿ ಪೈಸಾ ಖೋ ದೇತಾ ಹೈ, ಉಸ್ಕೋ ಘರ್ ಜಾನಾ ಹೈ, ತೋ ವೋ ಲಿಫ್ಟ್ ಮಾಂಗ್ತಾ ಹೈ. ತೋ ಲಿಫ್ಟ್ ಏಕ್ ದೂಸ್ರೇ ಕೋ ದೇನಾ ಹೈ ನಾ. ಶುಕ್ರಿಯಾ, ಆಪ್ ಬೋಲ್ ರೇ ಬಹುತ್ ಶುಕ್ರಿಯಾ, ಮೈ ಕಿಸಿ ಸೇ ಲಿಫ್ಟ್ ಮಾಂಗ್ ಕೆ ಚಲೇ ಜಾತಿ ಹೂ. ದೇಖೇಂಗೆ ಕೌನ್ ದೇತಾ ಹೈ ನಾ, ಇತ್ನಿ ಬಡಿ ಬಡಿ ಕಾರ್ ಹೋತಿ ಹೈ ಉನ್ಕೆ ಪಾಸ್. ಸಹಿ ಬಾತ್ ಹೈ, ಏಕ್ ಕಾರ್ ಮೇ ಏಕ್ ಆದ್ಮಿ ಬೈಠತಾ ಹೈ ಔರ್ ತೀನ್ ಸೀಟ್ ಖಾಲಿ ರಹತಿ ಹೈ. ಏಕ್ ಹಿ ಟೈಮ್ ಪೇ ಚಾರ್ ಆದ್ಮಿ ಜಾ ಸಕ್ತೆ ಹೈ, ಏಕ್ ಹಿ ಟೈಮ್ ಪೇ ಔರ್ ಏಕ್ ಹಿ ಖರ್ಚೆ ಮೇ. ಲೇಕಿನ್ ಲಿಫ್ಟ್ ನಹೀ ದೇತೆ ವೋ, ಕೋಯಿ ಕೋಯಿ ಲಿಫ್ಟ್ ದೇತಾ ಹೈ, ಕೋಯಿ ಕೋಯಿ ನಹೀ ದೇತಾ ಹೈ. ತೋ ಕೋಯಿ ಕೋಯಿ ದೇತಾ ಹೈ ನಾ, ವೋ ಹಮಾರೇ ವ್ಲಾಗ್ ಮೇ ಆತಾ ಹೈ, ಉಸ್ಕೋ ಹಮಾರೇ ವ್ಲಾಗ್ ಮೇ ಸ್ವಾಗತ್ ಹೈ. ಠೀಕ್ ಹೈ, ಥ್ಯಾಂಕ್ ಯು. ಚಲೋ ಬಾಯ್. ಅಪ್ಪಾ ನಾಮ್? ಬಲರಾಮ್ ಸಿಂಗ್ ಕೋಮಲ್. ಬಲರಾಮ್ ಸಿಂಗ್ ಕೋಮಲ್ ಕೋಮಲ್, ನೀವೇನಾದರೂ ಅಹಮದಾಬಾದಿಗೆ ಬಂದಾಗ ಬಲರಾಮ್ ಸಿಂಗ್ ಅವ್ರ ಮುಖ ನೋಡ್ಕೊಳ್ಳಿ, ಇವ್ರು ರಿಕ್ಷಾದವರು, ನಿಮಗೆ ಸಿಗ್ಬೋದು. ಓಕೆ ಚಲೋ. ದಡಾನ್ 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 ದಾ ರೊಕ್ಕ ಅವ್ರ ಕಾತೆ ಹಿಂಗೆ
अच्छा नहीं रुका है ओके। भैया आप कहाँ तक जा रहे हैं? एयरपोर्ट। बड़ोड़ा? नरोड़ा। नरोड़ा कितना दूर है वो? मुझे जयपुर जाना है। जयपुर? हाँ जयपुर यहाँ से थोड़ी मैडम मिलेगा। वहाँ उधर जाना नरोड़ा गैलेक्सी पे, वहाँ से आपको मिल जाएगा नरोड़ा से ना, तो ठीक है निकाल दो। नहीं भैया ठीक है, उनको जयपुर जाने का है। नहीं नरोड़ा तक चले जाती हूँ ना, देखना लेडीज सवारी है।